ನಮ್ಮ ಹೆಸರಣ್ಣ ರಮೇಶ್ ಅಂತ. ರಮೇಶರೇ, ಏನ್ ಎಲೆಕ್ಷನ್ ಜೋರ ಅವಾ? ಜೋರು ಸರ್. ನೀವೇನ್ ಕ್ಯಾನ್ವಾಸ್ ಹೋಗಿಲ್ಲ? ನಾವೇನ್ ಕ್ಯಾನ್ವಾಸ್ ಇಲ್ಲ, ಮನೆ ಮನೆ ಮಾಡ್ತೀವಿ. ನಿಮ್ದು ಯಾವ ಪಾರ್ಟಿ? ಬಿಜೆಪಿ. ಬಿಜೆಪಿ ಇಲ್ಲೆಲ್ಲ ಬಿಜೆಪಿ ಜೋರ್ ಇದೆಯಾ? ಬಿಜೆಪಿ ಇಲ್ಲೆಲ್ಲ ಗೆದ್ದಿರೋದು. ಈ ಸರ್ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬಿಜೆಪಿ ಅವರೆಲ್ಲ ಹೊರಗ್ನವ್ರ ಅಭ್ಯರ್ಥಿ ಅಂತಾರೆ? ಹೊರಗ್ನವ್ರೇ ಆದ್ರೂ ನಾವು ಮೇಲ್ಗಡೆ ನೋಡ್ತೀವಿ. ಪಾರ್ಟಿ ಮೆಂಬರ್ ಯಾರೇ ಆಗಿರ್ಬೋದು, ವೋಟ್ ಮಾತ್ರ ಬಿಜೆಪಿ. ಯಜಮಾನ್ರೆ, ಏನ್ ನಡೀತಿದೆ ಸರ್ ಇಲ್ಲಿ? ನಾವು ಸೆಂಟ್ರಲ್ ಮುಖ್ಯ, ಸೆಂಟ್ರಲ್ ಮುಖ್ಯ ಮೋದಿ ಮುಖ್ಯ, ದೇಶದ ಬಗ್ಗೆ ಚಿಂತೆ ಮಾಡ್ಬೇಕು. ಇದು ಲೋಕಲ್ ಬಿಡಿ, ನಮ್ಮ ಸ್ಥಳೀಯ ಕ್ಯಾಂಡಿಡೇಟ್ಗಳು ಅದೆಲ್ಲ ನೋಡ್ತಾರೆ. ಇಲ್ಲಿ ದೇಶ ಮುಖ್ಯ, ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇಲ್ಲ. ತಲುಪಿದ್ರೂ ವಿದ್ಯಾರ್ಥಿಗಳಿಗೆ ತೊಂದರೆ, ಆಮೇಲೆ ವಯಸ್ಸಾದವ್ರಿಗೆ ತೊಂದರೆ, ಬಸ್ಗಳಿಲ್ಲ, ಕಾಲಕ್ಕೆ ತಕ್ಕ ಬಸ್ಗಳಿಲ್ಲ, ತೊಂದರೆನೇ ಸಹ. ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಅಷ್ಟೇನೆ, ಇಲ್ಲಿ ಗಂಡನ ತಿತ್ತು ಹೆಂಡ್ರಿಗೆ ಕೊಡ್ತಾರೆ ಅಷ್ಟೇನೆ. ಇವೆಲ್ಲ ನಡೆಯಲ್ಲ ಸಹ. ದಿವಾಳಿ ಆಗುತ್ತೆ, ದೇಶ ದಿವಾಳಿ ಆಗುತ್ತೆ ಈ ಥರ ಮಾಡಿದ್ರೆ. ಇದು ಆರ್ಥಿಕ ವ್ಯವಸ್ಥೆಗೆ ಭಾರಿ ಪೆಟ್ಟು ಸರ್ ಇದು. ನಿಮ್ದೆಲ್ಲ ಯಾರು ಸರ್, ಯಾವ ಕಡೆಗೆ ಹೋಗ್ತೀರಿ? ನಮ್ದೆಲ್ಲ ಬಿಜೆಪಿ. ನಿಮಗೆ ಗೃಹಲಕ್ಷ್ಮಿ ಬರುತ್ತಾ? ಬರುತ್ತೆ. ನಿಮ್ಮನೇಲಿ ಎಷ್ಟು ಜನಕ್ಕೆ ಬರುತ್ತೆ? ನಾವು ಒಬ್ಬರೇನ. ನಿಮ್ಮನೇಲಿ ಒಬ್ಬರಿಗೆ ಬರುತ್ತೆ. ನಿಮಗೆ ರೇಷನ್ ಕಾರ್ಡ್ ಇದೆಯಾ? ನಿಮ್ದೆಲ್ಲ ವೋಟ್ ಎಲ್ಲ ಸರ್ ಯಾರಿಗೆ ನೋಡೋಣ. ಇನ್ನ ಯಾರು ನಮಗೆ ಹೆಲ್ಪ್ ಮಾಡ್ತಾರೋ ಅವ್ರಿಗೆ ಹಾಕೋದು. ಕಾಂಗ್ರೆಸ್ ಅನ್ನೋದು ಮುಂಚೂಣಿಗೈತಿ. ಯಾಕೆ ಕಾಂಗ್ರೆಸ್ ಮುಂಚೂಣಿಲಿದೆ? ಬುದ್ಧನಗೌಡರು ಬಹಳ ಒಳ್ಳೆ ವ್ಯಕ್ತಿ, ಸರಳ ಸಜ್ಜನಿಕ ವ್ಯಕ್ತಿ. ಹಂಗಾಗಿ ಅವ್ರಿಗೆ ಎಲ್ಲ ಮುದ್ದನ್ ಮಗೋದಕ್ಕೆ ಕಾಂಗ್ರೆಸ್ಗೆ ಒಂದು ಒಲವು ಐತಿ ಸರ್. ಅಷ್ಟು ಹೇಳಬಲ್ಲೆ ಸರ್. ಹೌದು. ಈಗ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಯಾಕೆ ಒಲವಿಲ್ಲ? ಒಲವು ಐತಿ ಇಲ್ಲ ಅಂತ ಹೇಳಲ್ಲ, ಆದರೆ ನಮ್ಮ ಇದರೊಳಗೆ ತುಮಕೂರು ಜಿಲ್ಲೆ ಒಳಗೆ ಒಂದು ಒಳ್ಳೆ ವ್ಯಕ್ತಿ ಒಂದು ಗೌರವ ಐತೆ. ಆ ಗೌರವದಿಂದ ಅವರಿಗೆ ಜನ ಮಂದಿಸ್ತಾರೆ. ನಾವು ಕಾಂಗ್ರೆಸ್ಗೆ ಮಾಡೋದು ಅಂತ ಅಂದ್ಬಿಟ್ಟು ಜನ ಎಲ್ಲ ಯಾರು ಕೇಳಿದ್ರು ಹೇಳ್ತಾ ಇದ್ದಾರೆ. ಬಿಜೆಪಿ ಅವರು ಹೊರಗಡೆ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲೇ ಲೋಕಲ್ ಎಬ್ಬರಲ್ಲೇ ಸಿಗ್ತಾರೆ. ಹಂಗಾಗಿ ಅವ್ರನ್ನ ಹೆಂಗ್ ಬೇಕಾದ್ರು ನಾವು ನಮ್ ಕೆಲಸ ಏನ್ ಬೇಕಾದ್ರು ಅವ್ರನ್ನ ನಾವು ಬೆಂಗಳೂರು ಗುಡಿಕೊಂಡು ಹೋಗಕ್ಕಾಗಲ್ಲ, ಆಗಲ್ಲ. ಕೂಲಿ ಮಾಡೋ ಜನ ಅಂದ್ರೆ ಇಲ್ಲಿ ಹೊರಗಡೆ ಅವರು ಲೋಕಲ್ ಅನ್ನೋದು ಚರ್ಚೆ ಆಗ್ತಿದೆ ಅಭ್ಯರ್ಥಿ. ಹೌದು 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 ಹೌದು, 100% ಕರೆಕ್ಟ್ ಸತ್ಯ. ಅದು ಒಲವು ಕಾಂಗ್ರೆಸ್ಗೆ ಜಾಸ್ತಿ ಒಲವಿರೋದು, ತುಂಬಾ ಕಾಂಗ್ರೆಸ್. ಅವರು ಏನೇ ಕೇಳ್ಬೇಕಾದ್ರೆ ನಾವು ಬೆಂಗಳೂರು ಹುಡುಕೊಂಡು ಹೋಗ್ಬೇಕು, ಇದು ಮಾಡ್ಬೇಕು. ಇಲ್ಲದ್ರೆ ಅಭ್ಯರ್ಥಿ ಸ್ಥಳೀಕ ಇಲ್ಲಿ ಇಲ್ಲೇ ಇದಾರೆ, ಓ ಈ ಬೆಳಿಗ್ಗೆದ್ದು ಏನು ಹೋಗಿ ನಾವು ಕೇಳ್ಬೋದಲ್ಲ ಅಂತ ಜನ ಈ ತರ ಒಲವೈತೆ ಸರ್. ಹೌದು. ಅವರು ಮೋದಿ ಗೀದಿ ಅಂತಾರೆ? ಮೋದಿಗಿದೆ ಅಂತಾರೆ ಇಲ್ಲ ಅಂತ ಹೇಳಲ್ಲ, ಜನ ಇದ್ರ ಎದೆ ಒಳಗೆ ಐತೆ. ಆದ್ರೆ ಈ ಸತಿ ಮಾತ್ರ ನಾವು ಎಂ ಪಿ ಗೆ ಮುದ್ದನ್ ಮಗೋಡಿ ಗೆಲ್ಸ್ಬೇಕು ಅಂತ ಜನ ತೀರ್ಪು. ಹೌದು. ಅಂದ್ರೆ ಸೋಮಣ್ಣ ಹೊರಗಡೆ ಅನ್ನೋದು ಚರ್ಚೆ ಆಗ್ತಿದ್ಯಾ? ಹೌದು. ಇಡೀ ನೀನ್ ಯಾರು ಹಿಂಗ್ ಕೇಳಿರುವ, ಅವ್ರು ಹೊರಗಡೆ ಕಣಪ್ಪ ಸ್ಥಳೀಕಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡ್ತಾ ಇದ್ದ ಜನ. ಒಂದ್ ಫೋನ್ ಮಾಡಿದ್ರೆ ಎಲ್ಲಿದ್ಯಪ್ಪ ಅಂತಾರೆ ಅವ್ರು. ನಮ್ ಫೋನ್ ನಂಬರ್ ಗೊತ್ತಿಲ್ಲ. ಸೋಮಣ್ಣ ಅಂದ್ರೆ ಯಾರು ನೋಡೇ ಇಲ್ಲ ಇದುವರೆಗೆ. ಏನ್ ನಡೀತಿದಣ? ಏನ್ ನಡೀತದೆ? ಎಲೆಕ್ಷನ್ ಅನೌನ್ಸ್ ಮಾಡವ್ರೆ. ಯಾರು ನಿಂತಾರಣ? ಇಲ್ಲಿ ಮುದ್ದನಗೌಡರು ನಿಂತವ್ರೆ, ಅಲ್ಲಿಂದ ಸೋಮಣ್ಣ ನಿಂತವ್ರೆ. ಏನ್ ಹೆಂಗ ಇಲ್ಲ, ಯಾವ ಜೋರ್ ಇದಣ? ಯಾವ ಜೋರು ಅನ್ನೋದಲ್ಲ, ಎಲ್ಡ್ರ ಒಂದ್ ಮಾತಿಲ್ಲ. ಮೋದಿ ಗೆಲ್ತಾರೆ ಅಂತ ಮೋದಿ ಮಗ ನೋಡ್ಕೊಂಡು ಹೋಗ್ತೀವಿ. ಯಾವ್ದೇ ಕಾರಣಕ್ಕೂ ಮೋದಿ ಮಗ ನೋಡ್ಕೊಂಡೆ ನಾವು. ಅಂದ್ರೆ ಇಲ್ಲಿ ಮೋದಿ ಅವ ಇದೆ? ಮೋದಿ ಅವ ಐತೆ ಸಿದ್ದರಾಮಯ್ಯನಂಗೆ. ಅವ್ರಿಗೆ ಒಂದೊಂದ್ ಕಣ್ಣಿ ಸುಣ್ಣ ಒಂದ್ ಕಣ್ಣಿ ಬೆಣ್ಣೆ ಮಾಡಲ್ಲ. ಅವ್ರಿಗೆ 1,000 ಕೋಟಿ ಕೊಡೋದು, ನಮ್ಗೆ ಇನ್ನು 50,000 ಕೋಟಿ ಕೊಡ್ತೀನಿ ಅನ್ನೋದು. ನಾವು ಅವ್ರಂಗೆ ಮನುಷ್ಯರಲ್ವಾ? ಇವ್ನ 5 ಬೇಡಿಕೆ ಬಿಡು ಅಂತ ಹೇಳಿದ್ರೆ ಅವನನ್ನ ಯಾರು ಕೇಳಿರ್ಲಿಲ್ಲ. ಅವ್ರ ಮಂತಕ್ ಹೋಗಿ ಬೇಡ್ಕೊಂಡ್ರಲ್ಲ ಸರ್ ಕೊಟ್ಟಿ. ಇವತ್ತು ಆಟೋದವ್ರಿ ನಷ್ಟ, ಬಸ್ನವ್ರಿ ನಷ್ಟ, ಟೆಂಪೋದವ್ರಿ ನಷ್ಟ, ಎಲ್ಲಾರ್ಗು ನಷ್ಟ ಕಂಡ್ರಿ. ಇವತ್ತು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಅಂದ್ರೆ ಎಲ್ಲಿ ಕೊಡ್ತಾವ್ರ? ಕೇಂದ್ರದಿಂದ ಕೊಡ್ತಾ ಇರೋದು ಅಕ್ಕಿನ. ಇವ್ರ ಏನನ್ನ ಕೊಡ್ತಾವ್ರ ಅಕ್ಕಿನ ಕೊಡ್ತಾ ಇಲ್ವಲ್ಲ. ಹೇಳ್ಬೇಕು, ಬಿಜೆಪಿ ಜೋರ್ ಇದೆ ನಿಮ್ ಪ್ರಕಾರ? ಬಿಜೆಪಿ ನಾನು ಬಿಜೆಪಿ ಕಾಂಗ್ರೆಸ್ ದಡ ಅಂತ ಅನ್ನಲ್ಲ, ನಮ್ದು ಪೂರ್ತಿ ಬಿಜೆಪಿ ಕಡೆನೆ ಒಲವು. ಒಲವು ಅನ್ನೋದೇನು, ಯಾರೇ ಹತ್ತಿಳಿದ್ರು ಬಿಜೆಪಿಗೆ ಹಾಕಿಂತೀವಿ. ನಾನು ಹೇಳೋದು, ಇವ್ರ 5 ಬೇಡಿಕೆ ಕೊಡು ಅಂತ ಯಾರನ್ನ ಕೇಳಿದ್ರ? ಯಾರು ಕೇಳಿರ್ಲಿಲ್ವಲ್ಲ. ಇವ್ರ ಮನೆ ತಗೋ ಕೇಳಿದ್ರ? ಇವ್ರ ಕೆಲ್ಸ ಗೆದ್ದಕ್ಕೋಸ್ಕರ 5 ಬೇಡಿಕೆ ಕೊಡೋದು. ಯಾವ ಲೆಕ್ಕ ಕೊಡ್ತಾರೆ ಇವ್ರ 5 ಬೇಡಿಕೆನ? ಇವ್ರ ಅಪ್ಪನ ಮನೆಯಿಂದ ತಂದ್ ಕೊಡ್ತಾರೆ, ಯಾರ ಅಪ್ಪನ ಮನೆಯಿಂದನು ಕೊಡಲ್ಲ. ಜನದ ದುಡ್ಡೇ ಕೊಡ್ತಾ ಇರೋದು, ಜನದ
ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರು, ಎಣ್ಣೆ ಕುಡಿಯೋ ಎಣ್ಣೆ ಕೂಲಿ ಮಾಡಿದವನು ಹೋಗಿ ಎಣ್ಣೆ ಕುಡಿಯಕ್ ಹೋದ್ರೆ 50 ರೂಪಾಯಿ ಜಾಸ್ತಿ ಮಾಡಿರು. ಪೆಟ್ರೋಲ್ ಸ್ಟೇಟ್ ಗವರ್ಮೆಂಟ್ ಬರಲ್ಲ, ಸ್ಟೇಟ್ ಗವರ್ಮೆಂಟ್ ಬರ್ದಿದ್ರು ಇಲ್ಲೇ ಮಾಡ್ತಾವ್ರಲ್ಲ ಇವ್ರಿ. ಯಾವ್ದು ಒಂದ್ ರೋಡ್ ರೆಡಿ ಇಲ್ಲ ರೀ, ಒಂದ್ ರೋಡ್ ರೆಡಿ ಇಲ್ಲ, ಒಂದ್ ಏನು ರೆಡಿ ಇಲ್ಲ. ಮತ್ತೆ ಎಂ ಪಿ ಏನ್ ಮಾಡಿದ್ರು? ಎಂ ಪಿ ಇಲ್ಲಿ ಇಲ್ಲಿ ಬಸವರಾಜ್ ಅವ್ರು ಎಂ ಪಿ ಆಗಿದ್ರಲ್ಲ 2 ಸರಿ. ಎಂ ಪಿ ಮಾಡವ್ರು ಬಿಡ್ರಿ, ಎಂ ಪಿ ಮಾಡವ್ರಿ ಅಂತಂದ್ರೆ ಅವ್ರಿಗೆ ಎಷ್ಟು ತಾಲೂಕ್ ಗೊತ್ತೈತೆ, ಎಲ್ಲಾ ಕಡೆ ಮಾಡ್ಕೊಂಡ್ ಬಂದವ್ರು ಎಂ ಪಿ ಬಸವರಾಜ್. ಮತ್ತಿಲ್ಲಿ ಗ್ರಾಮಾಂತರ ಸುರೇಶ್ ಗೌಡ ಅಲ್ವಾ ನಂಬರ್ ಒನ್? ಸುರೇಶ್ ಗೌಡ ಈಗ್ಲೇ ಹೇಳಿದ್ರೆ ಮತ್ತೆ ರೋಡ್ ಆಗಿಲ್ಲ, ಅದಾಗಿಲ್ಲ, ರೋಡ್ ಮಾಡ್ಬೇಕಲ್ಲ, ಅವ್ರದ್ದು ಜವಾಬ್ದಾರಿ ಅಲ್ವಾ. ಮಾಡವ್ರಿ ಇಲ್ಲಿರೋ ಎಮ್ ಎಲ್ ಎ ಮಾಡವ್ರೆ ಬೇರೆ ಕಡೆ ಹೇಳ್ತಾ ಇರೋದು. ನಿಮ್ದು ಇಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲೇ ಅದು ನಂಬರ್ ಒನ್ ಸುರೇಶ್ ಗೌಡ. ಅಣ್ಣ ನಮಸ್ಕಾರ. ಅಣ್ಣ ಯಾವ್ರ? ಅಣ್ಣ ನಮ್ದು ಇದೇ ಊರು ಸರ್. ಹೌದಾ? ಏನ್ ನಡೀತಿದ್ರೆ ಅಣ್ಣ? ಇಲ್ಲೆಲ್ಲ ಎಲೆಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಅಣ್ಣ. ಸ್ಟಾರ್ಟ್ ಆಗಿದೆ ಸುಮಾರು, ಹಂಗ್ ನಡೀತಾ ಇದೆ. ಏನಣ್ಣ ಇಲ್ಲೆಲ್ಲ ಜನ ಏನಂತಾರ ಅಣ್ಣ? ಜನ ಇಲ್ಲೆಲ್ಲ ಮಾಮೂಲಿ ಇನ್ನೇನು, ಯಾರು ಒಳ್ಳೆ ವ್ಯಕ್ತಿ ಇರ್ತಾವಲ್ಲ ಓಡಾಗ್ತಾರೆ ಅವ್ರ ಮನ್ಸಿಗೆ ಬಂದವ್ರು. ಏನಣ್ಣ ನಿಮ್ದೆಲ್ಲ ಏನ್ ಅಭಿಪ್ರಾಯ ಅಣ್ಣ? ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಡೋ ಅಂತ ಓಟ್ ಹಾಕಿ. ಯಾವ್ದಣ್ಣ ಜೋರಿದೆ, ಕಾಂಗ್ರೆಸ್ ಇದೆಯಾ ಬಿಜೆಪಿ ಇದೆಯಾ? ಅಣ್ಣ ಎರಡು ಪೈಪೋಟಿ ಇದೆ, ಯಾವ್ದು ಬರ್ತದೆ ನೋಡ್ಬೇಕು. ಅವ್ರವ್ರು ಹಣೆ ಬರ ಏನು ಓಡಾಕಲ್ಲ. ನಿಮ್ದೆಲ್ಲ ಯಾವ್ದಣ್ಣ ಮನ್ಸು? ನಮ್ದೇ ಒಳ್ಳೆ ವ್ಯಕ್ತಿ ಯಾರಾದ್ರೆ ಅಣ್ಣ, ಜೆಡಿಎಸ್ ಪಕ್ಷ ಅಂತೆಲ್ಲ ವ್ಯಕ್ತಿ ಯಾರು ನೋಡಿ. ಒಳ್ಳೆ ವ್ಯಕ್ತಿ ಯಾರಿದ್ದಾರೆ? ಒಳ್ಳೆ ವ್ಯಕ್ತಿ ಜೆಡಿಎಸ್ ಅಲ್ಲಿ ನೋಡೋದು, ಜೆಡಿಎಸ್ ಅಲ್ಲಿ ಓಡೋದು ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಆಗಿದೆ. ಮೈತ್ರಿ ಇದ್ರಿಂದ ಜೆ ಡಿ ಎಸ್ ಬಿಜೆಪಿ ಎರಡು ಅಂದ್ರೆ ಇಲ್ಲಿ ಮೈತ್ರಿ ವರ್ಕೌಟ್ ಆಗತ್ತಣ್ಣ? ಇಲ್ಲಿ ಇಲ್ಲಿ ವರ್ಕೌಟ್ ಆಗಬಹುದು, ಯಾಕಂದ್ರೆ ಬಿಜೆಪಿ ಇಲ್ಲಿ ಸ್ಟ್ರಾಂಗ್ ಆಗಿರೋದು ಬಿಜೆಪಿ ಜೆ ಡಿ ಎಸ್. ಲಾಸ್ಟ್ ಟೈಮ್ ದೇವೇಗೌಡರು ಇದ್ರು ಮೈತ್ರಿ ಆಯ್ತು ಏನು ಆಗ್ಲಿಲ್ಲ ಅಣ್ಣಾಗ. ಅವಾಗ ಅವಾಗ ಒಂಥರ ಯಾವಾಗ ಬೇರೆ ಬೇರೆ ಇದ್ರಲ್ಲಿ ಸರ್, ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇದ್ರು, ಈಗ ಒಂಥರ ಇಲ್ಲಿ ಬಿಜೆಪಿ ಒಂಥರ ಸ್ಟ್ರಾಂಗ್ ಆಗಿ, ಈಗ ಎಮ್ ಎಲ್ ಎ ಬೇರೆ ಬಿಜೆಪಿ ಆಯ್ಕೆ ಸ್ಟ್ರಾಂಗ್ ಆಗಿರೋದು. ಅದರಿಂದ ಸರಿ ಬಿಜೆಪಿ ಅಭ್ಯರ್ಥಿ ಎಲ್ಲೇ ಅಣ್ಣ? ಬಿಜೆಪಿ ಅಭ್ಯರ್ಥಿ ಅವರು ಇಲ್ಲೇ ಲೋಕಲರೇ ಅಂತ ಸೋಮಣ್ಣ ಅವರು, ಅವ್ರ ಹಿಂದೆ ಇಲ್ಲಿ ಬಂದಿದ್ದಾರೆ, ಅವರು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಬೆಂಗಳೂರಿಂದ. ನೋಡ್ಬೇಕು ಈ ಸರಿ ಅವ್ರದ್ದು. ಇಲ್ಲಿ ಯಾರಣ ಕಾಂಗ್ರೆಸ್ ಅಭ್ಯರ್ಥಿ? ಉದಯನ್ ಮೇಲೆಗೌಡ ಅವರು. ಅವರು ಸ್ವಲ್ಪ ಹಿರಿಯ ವ್ಯಕ್ತಿಗಳು, ಅವರು ಅವಾಗೆ ಗೆದ್ದಿದ್ದಾರೆ, ಈ ಸರಿ ಅವರು ಗೆಲ್ಬಹುದು ಅಂತ ನಮ್ಮ ಅಭಿಪ್ರಾಯ. 10 ವರ್ಷದಲ್ಲಿ ಬಸವರಾಜ್ ಏನ್ ಮಾಡಿದಾರಣ? ಅವ್ರ ಮಗನೇ ಈ ಕಡೆಗೆ ನೋಡಿಲ್ಲ ಅವ್ರ ಬಸವರಾಜಿನ ಅಲ್ಲಿ ಅಂತ ಹೇಳೋಣ. ಅವ್ರೇ ಬಂದು ಜನಗಳ ಹತ್ರ ಬೆರ್ತಿದ್ರೆ ಏನೋ ಮತ ಅವ್ರ ಬಗ್ಗೆ ಮಾತಾಡ್ಬೋದಾಯ್ತು, ಬಸವರಾಜ್ ಅವ್ರ ಬಗ್ಗೆ. ಅವ್ರು ಅವ್ರು ಬಂದು ಇಲ್ಲಿ ಜನಗಳ ಹತ್ರ ಬೆರ್ತಿಲ್ಲ, ಅವ್ರ ಮಗ ನೋಡಿಲ್ಲ. ಈಗ ಮತ್ ಬಸವರಾಜ್ ಅವ್ರು ಓಟ್ ಕೇಳಕ್ ಬರ್ತಾರಲ್ಲ ಬಿಜೆಪಿ ಕೊಡಿ ಅಂತ? ಬಿಜೆಪಿ ಕೊಡಿ ಅಂತ ಅವ್ರು ಕೇಳಕ್ ಬರ್ತಾರೆ, ಕೊಡಕ್ ಮನ್ಸು ಬರ್ಬೇಕಲ್ಲ ನಮ್ಗೂ. ಈಗ ಅವ್ರು ಜನಗಳ ಹತ್ರ ಬೆರ್ತಿದ್ರೆ ಏನೋ ನಮ್ಗೂ ಮನ್ಸಿರೋದು, ಓ ಬರ್ತಾರೆ ಬಿಡಪ್ಪ ನಮ್ಮ ಹತ್ರ ನೋಡಿದ್ವಿ ಬರ್ತಾರೆ ನಮ್ ಕಷ್ಟ ಕೇಳೋರೆ ಅಂತ ಹೇಳ್ಬೋದು. ಇಲ್ಲೇನು ಅಭಿವೃದ್ಧಿ ಆಗಿಲ್ಲ ಅಣ್ಣ? ಇಲ್ಲೇ ಅಷ್ಟು ಕಷ್ಟ ಸರ್, ಅದು ಅಭಿವೃದ್ಧಿ ಅನ್ನೋದು ಸ್ವಲ್ಪ ಮರೀಚಿಕೇನೆ ದೂರದೃಷ್ಟಿ. ನಿಮ್ಮಲ್ಲಿ ಎಷ್ಟು ಓಟ್ ಇದೆ ಅಣ್ಣ? ನಮ್ಮಲ್ಲಿ ಸುಮ ಇದೆ ಸರ್ ಓಟ್, ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಬರ್ತಾರೆ ನಿಮ್ಮಲ್ಲಿ ಗ್ಯಾರಂಟಿ? ನಮ್ಮಲ್ಲಿ ಗ್ಯಾರಂಟಿ ಸರಿ ನೋಡ್ಬೋದು, ಸೋಮಣ್ಣ ಅವರು ಬರ್ಬಹುದು ಅಂತ ಬಿಜೆಪಿ ಒಪ್ಸಿದಿಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.